ಈ ಕತೆ 1804 ರಲ್ಲಿ ನಡೆದಿತ್ತು. ಜಾನ್ ಬೆಲ್ ಹಾಗೂ ಅವನ ಕುಟುಂಬದವರು 300 ಏಕರ್ ಜಾಗದಲ್ಲಿ ಮನೆಯನ್ನು ಕಟ್ಟಿಕೊಂಡು ಬಾಳ್ತಿದ್ರು. ಅಲ್ಲಿ ಅವರೆಲ್ಲರೂ ತುಂಬಾ ಪ್ರಸಿದ್ಧವಾಗಿದ್ರು. ಅವರು 10 ವರ್ಷದಿಂದ ಅಲ್ಲಿ ಸಂತೋಷವಾಗಿ ಬಾಳ್ತಿದ್ರು. 10 ವರ್ಷಗಳ ನಂತರ ಅವರ ಜೀವನದಲ್ಲಿ ನಡೆದ ಒಂದು ಘಟನೆ ಅವರ ಜೀವನವನ್ನೇ ಬದಲಾಯಿಸಿ ಬಿಟ್ಟಿತು. ಒಂದಿನ ರಾತ್ರಿ ಜಾನ್ ಅವನ ಮಗಳು ಎಲಿಜಬೆತ್ನ ರೂಮಿಗೆ ಬಂದ. ಅವಳು ಅಲ್ಲಿ ಎಂಬ್ರಾಯ್ಡರಿಂಗ್ ಮಾಡ್ತಿದ್ಲು. ಬಂಗಾರಿ, ಏನಮ್ಮ ಇನ್ನು ನಿದ್ದೆ ಮಾಡಿಲ್ಲ ನೀನು? ಹಾ, ನಾನು ನಿದ್ದೆ ಮಾಡಬೇಕು ಅಂತಾನೆ ಅಂದ್ಕೊಂಡಿದ್ದೆ ಅಪ್ಪ. ಎಲಿಜಬೆತ್ ಅವಳ ಮಂಚದಲ್ಲಿ ಮಲಗುತ್ತಳು. ಆಮೇಲೆ ಜಾನ್ ಅವಳಿಗೆ ಬೆಡ್‌ಶೀಟ್ ಹಾಕಿದ. ಅವನು ಕ್ಯಾಂಡಲ್ ಆರಿಸುವುದಕ್ಕೆ ಹೋದಾಗ, ಇಲ್ಲ ಅಪ್ಪ, ಕ್ಯಾಂಡಲ್ ಉರಿತಾನೆ ಇರಲಿ, ನನಗೆ ಕತ್ತಲು ಕಂಡ್ರೆ ಭಯ ಆಗ್ತಿದೆ. ಎಲಿಜಬೆತ್, ನಿಮಗೆ ಕತ್ತಲನ್ನ ನೋಡಿ ಭಯ ಆಗ್ತಾ ಇರಲಿಲ್ಲ ತಾನೆ? ಈಗ ಏನಾಯ್ತು? ಗೊತ್ತಿಲ್ಲ ಅಪ್ಪ, ನನಗೆ ಯಾಕೋ ಸ್ವಲ್ಪ ದಿನದಿಂದ ಭಯ ಆಗ್ತಾ ಇದೆ. ನಾವು ಇದರ ಬಗ್ಗೆ ನಾಳೆ ಮಾತಾಡೋಣ, ಈಗ ನೀನು ಮಲ್ಕೋ. ಎಲಿಜಬೆತ್ ಬೆಡ್‌ಶೀಟ್ ಹಾಕೊಂಡು ನಿದ್ದೆ ಮಾಡ್ತಿದ್ಲು. ಆಗ ಇದ್ದಕ್ಕಿದ್ದಂತೆ ಜೋರಾಗಿ ಗಾಳಿ ಬೀಸಿತು, ಸಿಡಿಲು ಬಡಿಯಿತು. ಆಗ ಬಾಗಿಲು ತೆರೆಯುವ ಶಬ್ದ ಕೇಳಿತು. ಅಲ್ಲಿ ಯಾವುದೋ ಒಂದು ನೆರಳು ಎಲಿಜಬೆತ್ನ ಕಾಲಿನ ಕೆಳಗಡೆ ನಿಂತ್ಕೊಂಡಿರುವ ಹಾಗೆ ಅನ್ನಿಸ್ತು. ಅದರ ಉದ್ದವಾದ ಕೂದಲು ಹಾರಾಡುತ್ತಿತ್ತು. ಅದರ ಕಣ್ಣು ತುಂಬಾ ಕೆಂಪಾಗಿತ್ತು. ಅದು ಅವಳು ಹಾಕೊಂಡಿದ್ದ ಬೆಡ್‌ಶೀಟ್ ಅನ್ನು ಕೆಳಗೆ ಎಳೆಯುತ್ತಾ ಇತ್ತು. ಎಲಿಜಬೆತ್ ಪುನಃ ಅದನ್ನು ಎಳೆಯುತ್ತಿದ್ದಳು. ದೆವ್ವ ಪುನಃ ಆ ಬೆಡ್‌ಶೀಟ್ ಅನ್ನು ಎಳೆಯಿತು. ಎಲಿಜಬೆತ್ಗೆ ಎಚ್ಚರವಾಯಿತು. ಆಗ ಅವಳು ಅಲ್ಲಿ ನೋಡಿದ್ಲು, ದೆವ್ವ ಅವಳ ತಲೆಯ ಮೇಲೆ ಸುತ್ತಾಡುತ್ತಾ ಇತ್ತು. ಅದನ್ನು ನೋಡಿದಾಗ ಎಲಿಜಬೆತ್ಗೆ ಜೀವ ಹೋದಂಗಾಯಿತು. ಅವಳು ಜೋರಾಗಿ ಕಿರುಚಾಡುತ್ತಿದ್ದಳು. ಅಪ್ಪ, ಅಪ್ಪ, ನನ್ನನ್ನು ಕಾಪಾಡಿ ಅಪ್ಪ. ಜಾನ್ ವೇಗವಾಗಿ ಬಂದು ಬಾಗಿಲನ್ನು ತೆರೆದ. ಏನಾಯ್ತು ಎಲಿಜಾ, ಏನಾದರೂ ಕೆಟ್ಕನ್ಸ್ಬಿತ್ತಾ? ಎಲಿಜಬೆತ್ನ ಬಾಯಿಂದ ಮಾತೇ ಹೊರಬರಲಿಲ್ಲ. ಅವಳು ಹಾಗೆ ಮಲ್ಕೊಂಡು ಹೆದರಿ ಮೇಲ್ಗಡೆ ಮಾತ್ರ ನೋಡ್ಕೊಂಡಿದ್ಲು. ಅವಳ ಕಣ್ಗಳಲ್ಲಿದ್ದ ಆ ಭಯ ದೂರ ಹೋಗ್ಲೇ ಇಲ್ಲ. ಅಪ್ಪ, ನಾನು ನಿಮ್ ಜೊತೆ ಮಲಗ್ತೀನಿ, ಪ್ಲೀಸ್ ನನ್ಗೆ ಇಲ್ಲಿ ಮಲಗೋದ್ ಬೇಡ. ಸರಿ ಮಗಳೇ, ಮಮ್ಮಿಗೆ ನಾವು ಡಿಸ್ಟರ್ಬ್ ಮಾಡೋದೇ ಬೇಡ, ನಾನು ನಿನ್ ಜೊತೆ ನಿದ್ದೆ ಮಾಡ್ತೀನಿ. ಅವಳ ಆರೋಗ್ಯ ಸರಿ ಇಲ್ಲ ಈಗ. ಮರುದಿನ ಎಲಿಜಬೆತ್ನ ತಾಯಿ ಫ್ರೀಟಾ ಹೊರಗೆ ಬಟ್ಟೆಯನ್ನು ಒಣಗಿಸ್ತಿದ್ಲು. ಆಗ ಎಲಿಜಬೆತ್ ಅವಳ ಹತ್ತಿರ ಬಂದ್ಲು. ಮಗು, ನಿನ್ನೆ ಏನಾದ್ರೂ ಕೆಟ್ಟ ಕನಸು ಕಂಡ್ಯಾ? ಇಲ್ಲ ಅಮ್ಮ, ಅದೆಲ್ಲ ಸತ್ಯ. ನಿಮ್ಗೆ ಅನಿಸ್ತಿದೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ, ಆದ್ರೆ ಅದೆಲ್ಲ ಸತ್ಯ ಅಮ್ಮ. ಸರಿ ಮಗು, ನೀನು ರೂಮ್ ಒಳಗೆ ಹೋಗು, ನಾನು ಲಂಚ್ ರೆಡಿ ಮಾಡಿ ಆಮೇಲೆ ಕರಿತೀನಿ. ಎಲಿಜಬೆತ್ ಅಲ್ಲಿಂದ ಹೋಗ್ಬಿಟ್ಲು. ಫ್ರೀಟಾ ಬಟ್ಟೆಯನ್ನು ಒಣಗಿಸಿ ಆಮೇಲೆ ಮನೆಯೊಳಗೆ ಹೋಗುವಾಗ, ಆಗ ಅಲ್ಲಿ ನಿಂತ್ಕೊಂಡಿದ್ದ ದೆವ್ವ ಫ್ರೀಟಾ ಒಳಗೆ ಹೋಗುವುದನ್ನು ನೋಡಿ ಬಟ್ಟೆ ಒಣಗಾಕಿದ ಕಡೆ ಹಾರಾಡ್ಕೊಂಡೇ ಹೋಯ್ತು. ಎಲ್ಲ ಬಟ್ಟೆಗಳು ನೆಲದಲ್ಲಿ ಬಿದ್ದ್ಬಿಡ್ತು. ಫ್ರೀಟಾ ಹಿಂದೆ ತಿರುಗಿ ನೋಡಿದಾಗ ಆ ದೆವ್ವ ಅವಳ ಹತ್ತಿರ ನಿಂತ್ಕೊಂಡಿತ್ತು. ದೆವ್ವ ಫ್ರೀಟಾಳ ಕೈಯಲ್ಲಿ ಗಾಯ ಮಾಡ್ತು. ಆಮೇಲೆ ಅವಳನ್ನು ಜೋರಾಗಿ ಒದೆಯಿತು. ಅವಳು ದೂರ ಹೋಗಿ ಬಿದ್ದ್ಬಿಟ್ಲು. ಎಲಿಜಬೆತ್ ಒಳಗಿಂದ ವೇಗವಾಗಿ ಬಂದು ನೋಡಿದ್ಲು. ಆ ದೆವ್ವ ಅವಳ ತಾಯಿಯ ಕತ್ತನ್ನು ಹಿಡ್ಕೊಂಡು ಮೇಲೆ ಎತ್ಕೊಂಡಿತ್ತು. ಆ ದೆವ್ವದ ರೂಪವನ್ನು ನೋಡಿ ಎಲಿಜಬೆತ್ ತುಂಬಾ ಹೆದರದ್ಲು. ಅಮ್ಮ, ಬಿಟ್ಬಿಡು ನನ್ನ ತಾಯಿನ, ಹೋಗಿಲ್ಲಿಂದ ನೀನು. ಯಾರನ್ನು ಬಿಡೋದಿಲ್ಲ, ಯಾರನ್ನು ಬಿಡೋದಿಲ್ಲ, ನಾನು ಪುನಃ ಇಲ್ಲಿಗೆ ಬರ್ತೀನಿ, ಆಗ ನಿಮ್ಮೆಲ್ಲರನ್ನು ನಾನು ಕೊಂದ್ಬಿಡ್ತೀನಿ. ಆ ದೆವ್ವ ಅಲ್ಲಿಂದ ಮಾಯವಾಯಿತು. ತಾಯಿ ಮಗಳು ಅಳ್ತಾ ಇದ್ರು. ಆಗ ಅಲ್ಲಿಗೆ ಜಾನ್ ಬಂದ. ಅವರಿಬ್ಬರ ಸ್ಥಿತಿಯನ್ನು ನೋಡಿ ಅವನು ಹೆದರಿದ. ನಾ ಇದಕ್ಕೇನಾದ್ರೂ ಮಾಡ್ಲೇಬೇಕು, ನಮ್ ಕುಟುಂಬನ ಈ ರೀತಿ ನೋಡಕ್ ಆಗ್ತಿಲ್ಲ. ನಾ ಈಗ್ಲೇ ಹೋಗಿ ನನ್ನ ಫ್ರೆಂಡ್ ಜಾಕ್ಸನ್ ನ ಕರಿತೀನಿ. ಅವನೊಬ್ಬ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್, ಅವನು ಖಂಡಿತ ನಮಗೆ ಸಹಾಯ ಮಾಡ್ತಾನೆ. ಅಲ್ಲಿವರೆಗೂ ಎಲ್ರೂ ಒಟ್ಟಿಗಿರೋಣ. ರಾತ್ರಿ ಜಾನ್ ಹಾಗೂ ಅವನ ಕುಟುಂಬ ಜೊತೆಯಲ್ಲೇ ಕೂತ್ಕೊಂಡಿದ್ರು. ಜಾನ್ನ ಕೈಯಲ್ಲಿ ಒಂದು ಕ್ರಾಸ್ ಇತ್ತು. ಅವನು ಅವನ ಕುಟುಂಬಕ್ಕೆ ಕಾವಲಾಗಿ ಕೂತ್ಕೊಂಡಿದ್ದ. ಆಗ ಅವನ ಕಿವಿಯಲ್ಲಿ ಯಾವುದೋ ಶಬ್ದ ಕೇಳಿತು. ಜಾನ್, ನನ್ನನ್ನು ಕಾಪಾಡು ಜಾನ್. ಅವನಿಗೆ ಅದು ಫ್ರೀಟಾಳ ಧ್ವನಿ ಅಂತ ಅನ್ನಿಸ್ತು. ಇದ್ದಕ್ಕಿದ್ದಂತೆ ಆ ಧ್ವನಿ ಎಲಿಜಬೆತ್ನ ಧ್ವನಿಯಾಗಿ ಬದಲಾಯಿತು. ಅಪ್ಪ, ನನ್ನನ್ನು ಕಾಪಾಡಿ ಅಪ್ಪ. ಆದ್ರೆ ಪಕ್ಕದಲ್ಲೇ ಫ್ರೀಟಾ ಹಾಗೂ ಎಲಿಜಬೆತ್ ನಿದ್ದೆ ಮಾಡ್ಕೊಂಡಿರೋದನ್ನು ನೋಡಿ ಅವನಿಗೆ ಅರ್ಥವಾಯಿತು, ಅದು ಆ ದೆವ್ವದ ಧ್ವನಿ. ಆಗ ಅವನಿಗೆ ಶಬ್ದ ಇನ್ನು ಜೋರಾಗಿ ಕೇಳಿಸ್ತಿತ್ತು. ಎಷ್ಟು ಜೋರಾಗಿ ಅಂದ್ರೆ ಅವನ ಕೈಯಲ್ಲಿದ್ದ ಕ್ರಾಸ್ ಕೆಳಗೆ ಬಿದ್ದ್ಬಿಡ್ತು.
ಆ ಕ್ರಾಸ್ನ ಮೇಲೆ ಒಂದು ಕುರ್ಚಿ ಹಾರಾಡ್ಕೊಂಡೇ ಬಂದು ಅದರ ಮೇಲೆ ಬಿದ್ದುಬಿಡ್ತು. ಜಾನ್ ಕ್ರಾಸ್ ಅನ್ನು ಹುಡುಕ್ತಿದ್ದ. ಅಷ್ಟರಲ್ಲಿ ಯಾರೋ ಕಿರುಚುವ ಶಬ್ದ ಅವನಿಗೆ ಕೇಳಿತು. ಅವನು ಹಿಂದೆ ತಿರುಗಿ ನೋಡಿದ. ಆಗ ಆ ದಿವ್ವ ಫ್ರೀಟನ್ ಅನ್ನು ಜೋರಾಗಿ ಹೊಡೆಯುತ್ತಿತ್ತು. ಬಿಡು, ನನ್ನ ಫ್ಯಾಮಿಲಿನ ಏನು ಮಾಡಬೇಡ. ಆಗ ಜಾಕ್ಸನ್ ಅಲ್ಲಿಗೆ ಬಂದು ಕ್ರಾಸ್ ಅನ್ನು ಎತ್ತಿ ಹಿಡಿದ. ದೆವ್ವ ಅದನ್ನು ನೋಡಿ ತುಂಬಾ ಹೆದರಿ ಹಾಗೇನೆ ನಿಂತುಬಿಡ್ತು. ನೀನು ಏನಕ್ಕೆ ಇಲ್ಲಿ ಬಂದಿದೀಯ? ಜಾನ್ ಫ್ಯಾಮಿಲಿಗೆ ಈ ರೀತಿ ಏನಕ್ಕೆ ಮಾಡ್ತಾ ಇದೀಯ? ಆ ದೆವ್ವ ಕೋಪದಿಂದ ಜಾನ್ ಕಡೆ ನೋಡಿತು. ಆಮೇಲೆ ಫ್ರೀಟಾಳ ಕೂದಲನ್ನು ಹಿಡಿದು ಅವಳನ್ನು ಜೋರಾಗಿ ಎಸೆಯಿತು. ಜಾನ್ ಹತ್ರ ಕೇಳಿ ನಾನು ಯಾರು ಅಂತ. ಯಾಕೆ ಜಾನ್ ಮರೆತ್ಬಿಟ್ಟಿಯ? ನಾನೇ ಕೇಟ್. 10 ವರ್ಷಗಳ ಹಿಂದೆ ನೀನು ಕೊಲೆ ಮಾಡಿದ ಅದೇ ಕೇಟ್. ನಿನ್ನ ಮೇಲೆ ಸೀಡು ತೀರಿಸ್ಕೊಳ್ಳೋದಕ್ಕೆ ನಾನು ಕಾಯ್ತಿದ್ದೀನಿ. ಈಗ ನನ್ನ ಶಕ್ತಿ ಜಾಸ್ತಿಯಾಗಿದೆ. ಇನ್ಮುಂದೆ ನಾನು ಯಾರನ್ನೂ ಬಿಡೋದಿಲ್ಲ. ನಿನ್ನ ಕುಟುಂಬವನ್ನು ನಾನು ನಾಶ ಮಾಡ್ತೀನಿ. ನಾನು ಇವನ ಕುಟುಂಬದವರನ್ನು ಬಿಡಬೇಕು ಅಂದರೆ ಈ ಜಾನ್ ಸಾಯಲೇಬೇಕು. ಇಲ್ಲಾಂದ್ರೆ ನಾನು ಇವನ ಕುಟುಂಬವನ್ನು ಖಂಡಿತ ನಾಶ ಮಾಡಿಬಿಡ್ತೀನಿ. ಎಲ್ಲರೂ ಇದನ್ನು ಕೇಳಿ ತುಂಬಾ ಹೆದರಿದ್ರು. ಜಾನ್ ಸ್ವಲ್ಪೊತ್ತು ಹಾಗೆ ನಿಂತ್ಕೊಂಡು ಆಮೇಲೆ ಅಳಕ್ ಶುರು ಮಾಡಿದ. ಈ ಕೇಟ್ ಯಾರು ಜಾನ್ ಹೇಳು ನಂಗೆ. ಕೇಟ್ ನಮ್ಮ ಪಕ್ಕದ ಮನೆಯವರು. ನಮ್ಮ 301 ಎಕರೆ ಜಮೀನಿದೆಯಲ್ಲ, ಅದರಲ್ಲಿ 200 ಎಕರೆ ಅವ್ರದೇ. ನಮ್ಮ ಫ್ಯಾಮಿಲಿ ಇಲ್ಲಿ ಬರೋಕ್ಕಿಂತ ಮುಂಚೆ ಆ ಜಮೀನ ನೋಡಿ ಹೊಟ್ಟೆ ಕಿಚ್ಚಲ್ಲಿ ಅದ್ರ ಮೇಲೆ ಒಂದು ಕಣ್ಣು ಹಾಕಿದ್ದೆ. ಅದನ್ನ ಕೊಂಡ್ಕೊಳ್ಳೋಣ ಅಂತ ಹೇಳಿ ಅವ್ರ ಹತ್ರ ಹೋಗಿ ಕೇಳಿದಾಗ ಅವರು ಕೊಡಲ್ಲ ಅಂತ ಹೇಳ್ಬಿಟ್ರು. ಆವಾಗ ನನ್ನ ಈಗೋ ಹರ್ಟ್ ಆಯ್ತು. ಆದ್ರಿಂದ ಒಂದಿನ ರಾತ್ರಿ ಅವ್ರನ್ನ ಕೊಂದ್ಬಿಟ್ಟೆ. ನಂತರ ಎಲ್ಲ ಜಮೀನನ್ನ ನಾನು ತಗೊಂಡೆ. ಅಪ್ಪ, ನೀವು ಈ ತರ ವ್ಯಕ್ತಿಯಾಗಿರ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನಗೆ ತುಂಬಾ ನಾಚಿಕೆ ಆಗ್ತಿದೆ. ಅದೇವ ಸೇರ್ತಿಸ್ಕೊಳ್ತಾ ಇದೆ. ಅದು ಜಾನ್ನ ಜೀವಂತವಾಗಿ ಬಿಡಲ್ಲ. ಅಲ್ಲಿವರೆಗೂ ಈ ಕುಟುಂಬಕ್ಕೆ ಇದೇ ರೀತಿ ಕಾಟ ನಡೀತಾನೆ ಇರುತ್ತೆ. ಇದ್ದಕ್ಕಿದ್ದಂತೆ ಅಲ್ಲಿದ್ದ ಕ್ಯಾಂಡಲ್ ಆರಿ ಹೋಯಿತು. ಪುನಃ ಆ ದೆವ್ವ ಅವರ ಮನೆಗೆ ವಾಪಸ್ ಬಂತು. ಆ ದೆವ್ವ ಫ್ರೀಟಾ ಹಾಗೂ ಎಲಿಜಬೆತ್ನ ಹತ್ತಿರ ಹೋಗಿ ಅವರ ಕತ್ತನ್ನು ಹಿಡ್ಕೊಂಡು ಮೇಲೆ ಎತ್ತಿತ್ತು. ಏನ್ ಯೋಚನೆ ಮಾಡಿದ್ದೀಯ ಜಾನ್? ನಿನ್ನ ಕಣ್ಮುಂದೆ ನಿನ್ನ ಕುಟುಂಬ ನಾಶವಾಗೋದನ್ನು ಆಸೆ ಪಡ್ತೀಯ? ಜಾನ್ಗೆ ಶಾಕ್ ಹೊಡೆದ ಹಾಗೆ ಇತ್ತು. ಅವನು ಮೆಲ್ಲ ಮೆಲ್ಲನೆ ಮುಂದೆ ನಡೆದ. ಅವನು ಟೇಬಲ್ನಲ್ಲಿದ್ದ ಚಾಕು ತಗೊಂಡ. ಆಮೇಲೆ ಅವನನ್ನು ಅವನೇ ಚುಚ್ಚಿಕೊಂಡ. ದೆವ್ವ ಅವರಿಬ್ಬರನ್ನು ಕೆಳಗೆ ಹಾಕಿ ಅಲ್ಲಿಂದ ಮಾಯವಾಯಿತು. ಎಲಿಜಬೆತ್, ಫ್ರೀಟಾ ಇಬ್ರು ಜಾನ್ ಹತ್ತಿರ ಹೋಗಿ ಅಳ್ತಾ ಇದ್ರು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ.